ದೇಶಾದ್ಯಂತ ಹಿಂದೆ ಜಿ ಎಸ್ ಟಿ ಹಾಕುವಾಗ ಕಬ್ಬಿಣ ಸಿಮೆಂಟು ದೊಡ್ಡ ದೊಡ್ಡ ವಿಚಾರಕ್ಕೆ ಬಿಲ್ಡಿಂಗ್ ಮೆಟೀರಿಯಲ್ಗಳಿಗೆ ಎಲ್ಲದಕ್ಕೆ ಜಿ ಎಸ್ ಟಿ ಹಾಕಿದ್ರು ಆಗ ಯಾರೂ ಮಾತಾಡ್ತಿರಲಿಲ್ಲ ಜನಸಾಮಾನ್ಯರಿಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ ಇವತ್ತು ಮಾಡಿದಂಥ ಜಿ ಎಸ್ ಟಿ ಜನಸಾಮಾನ್ಯರಿಗೆ ಮೊಸರು ಮೇಲೆ ಮಜ್ಜಿಗೆ ಮೇಲೆ ಹಾಲಿನ ಮೇಲೆ ಏನು ಜನಸಾಮಾನ್ಯರು ಬೆಳಿಗ್ಗೆ ಹೋಗಿ ಸಾಯಂಕಾಲ ದುಡಿದು ತಂದು ದುಡಿದು ಮಲದನ್ನು ತೆಗಿಬಾರದು ಪರಿಸ್ಥಿತಿಯಲ್ಲಿ ಬರೆದು ಜೀವನ ಮಾಡದಂಥ ಒಂದು ಪರಿಸ್ಥಿತಿ ಇವತ್ತು ಈ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಮಾಡಿದೆ ಅಂತ ಹೇಳಿದರೆ ಇದರಿಂದ ದೊಡ್ಡ ನಾಚಿಕೆ ಕೇಳಿದ್ದೀನಿ ಅಚ್ಚೆ ದಿನ ಮಾಡ್ತೇವೆ ಅಚ್ಚೆ ದಿನ ಮಾಡ್ತೇವೆ ನಾವು ಮುಂಚೆ ತಿಳ್ಕೊಂಡಿದ್ದೆವು ಏನೋ ಡೀಸೆಲ್ಗೆ ಏರಿದ್ರು ಪೆಟ್ರೋಲ್ಗೆ ಏರಿದ್ರು ಮತ್ತು ಕೆಲವೊಂದು ವಸ್ತುಗಳಿಗೆ ಸಾಮಾನಾದಾಗ ಅದನ್ನು ದೊಡ್ಡ ವಿಚಾರಗಳನ್ನಾಗಿ ಜನ ತಗೊಳ್ತಿರಲಿಲ್ಲ ಇವತ್ತು ಈ ಜನಸಾಮಾನ್ಯರ ಈ ಒಂದು ಜಿ ಎಸ್ ಟಿ ಪ್ರತಿ ಕುಡಿಯುವ ಮಜ್ಜಿಗೆ ಮೇಲೂ ಹಾಲಿನ ಮೇಲೂ ಹಾಕುವಂಥ ಪರಿಸ್ಥಿತಿಯಲ್ಲಿ ಜನ ಕಂಗಾಲಾಗಿ ಬಿಟ್ಟಿದ್ದಾರೆ ಇಂಥ ಸರ್ಕಾರವೇ ಬೇಡ ಇಂಥ ಸರ್ಕಾರಕ್ಕೆ ನಾವು ಅಚ್ಚೆ ದಿನ ಬರ್ಬೋದು ಅಂತೆಲ್ಲ ಓಟು ಕೊಟ್ಟೆವು ಮೋದಿ 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 ಅಂತೇಳಿ ಓಟು ಕೊಟ್ಟೆವು ಈ ಸಲ ಎಲ್ಲರೂ ನಮಗಿದು ಸಾಕು ಅಂತ ಹೇಳುವಂಥ ಪಸಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಈ ಒಂದು ಗಾಳಿ ಬೀಸ್ತಾ ಇದೆ ಅದೇ ರೀತಿ ಇವತ್ತು ನೀವು ನೋಡ್ಬೋದು ಇವತ್ತು ಸತ್ತ ಹೆಣದ ಪೆಟ್ಟಿಗೆಗೂ ಜಿ ಎಸ್ ಟಿ ಹಾಕುವ ಪರಿಸ್ಥಿತಿ ಬಂದರೆ ತಪ್ಪೇನಿಲ್ಲ ಇನ್ನು ಬರುವುದು ಅದಕ್ಕೆ ಬಾಕಿ ಎಲ್ಲ ಹಾಕಿ ಆಯ್ತು ಇವರಿಗೆ ಸತ್ತ ಪೆಟ್ಟಿಗೆಗೂ ಒಂದು ಜಿ ಎಸ್ ಟಿ ಹಾಕುವಂಥ ಪರಿಸ್ಥಿತಿ ಬರ್ತದೆ ಸುಡುವ ಕಟ್ಟಿಗೆಗೂ ಬರ್ತದೆ ಏನು ಹೆಣದ ಪೆಟ್ಟಿಗೆಗೂ ಬರ್ತದೆ ಆ ಪರಿಸ್ಥಿತಿ ನಿರ್ಮಾಣ ಆದರೂ ಅದೇನು ಅಚ್ಚರಿ ಏನಿಲ್ಲ ಈ ದೇಶ ನಾನು ತಿಳಿದ ಮಟ್ಟಿಗೆ ಏನು ಶ್ರೀಲಂಕಾದ ಪರಿಸ್ಥಿತಿ ಒಂದೆರಡು ವರ್ಷದಲ್ಲಿ ಬಂದರೂ ಪರವಾಗಿಲ್ಲ ಅಂತ ಹೇಳೋದು ಜನ ಎದ್ದೇಳಿ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳುವಂಥ ಪ್ರಸಂಗ ಇದನ್ನು ನಾವು ಜಿಲ್ಲಾ ಜನತಾ ದಳದಿಂದ ಹಾಗೂ ಈಗಾಗಲೇ ಕುಮಾರಸ್ವಾಮಿ ಅವರು ರಾಜ್ಯ ಜನತಾ ದಳದಿಂದ ಎಲ್ಲ ಜಿಲ್ಲೆಯಲ್ಲೂ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ಒಂದು ಸುತ್ತೋಲೆ ಪ್ರಕಾರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಕೆಲವೇ ದಿನದಲ್ಲಿ ಇದರಲ್ಲಿ ಜಿಲ್ಲೆಯಲ್ಲಿ ದೊಡ್ಡ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೇವೆ ಈಗಾಗಲೇ ನಾವು ಅದರ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದೇವೆ ಎಂಬಿ ಸದಾಶಿವರು ನಮ್ಮ ಜಿಲ್ಲಾಧ್ಯಕ್ಷರು ಬಾಕಿ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಒಂದೆರಡು ದಿನದಲ್ಲಿ ಈ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ಮಾಡ್ತೇವೆ ಅಂತ ಒಂದು ವಿಶ್ವಾಸವನ್ನು ನಾವು ಇಟ್ಟುಕೊಂಡಿದ್ದೇವೆ ಮಾಡ್ತೇವೆ